ವೀಕ್ಷಕರೇ, ವಿಜಯ್ ಮಲ್ಯ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಮೇಲೆ ಬಂದು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಸ್ಥಾನಕ್ಕೇರಿ ಎಷ್ಟೋ ಬಗೆಯ ವ್ಯವಹಾರಗಳನ್ನ ಅಭಿವೃದ್ಧಿ ಮಾಡಿ ಒಂದಾನೊಂದು ಕಾಲದಲ್ಲಿ ಕರ್ನಾಟಕ ಸರ್ಕಾರವನ್ನೇ ಪರ್ಯಾಯವಾಗಿ ಆಳ್ವಿಕೆಯನ್ನ ನಡೆಸಿದವರು. ಆದರೆ ಮುಂದೆ ಕಾಲಾನುಕ್ರಮದಲ್ಲಿ ಕೆಲವು ಪರಿಸ್ಥಿತಿಗಳ ಒತ್ತಡದಿಂದಾಗಿ ಇವರ ಕೋಟಿಗಟ್ಟಲೆ ಬಿಸ್ನೆಸ್ ಬಿದ್ದೋಯಿತು. ಯಾವ ರೇಂಜ್ಗೆ ಅಂದ್ರೆ ಕನಿಷ್ಠ ತಮ್ಮ ಕೆಲ್ಸಕಾರರಿಗೂ ಕೂಡ ವೇತನವನ್ನು ಕೊಡೋದಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಸ್ಥಿತಿ ಹೀಗಿದ್ದಾಗಲೇ ಕರ್ನಾಟಕದಲ್ಲಿ SBI ಬ್ಯಾಂಕ್ ಸಹಿತ ಇತರೆ 13 ಬ್ಯಾಂಕ್ಗಳು ರಾಜ್ಯದ ಹೈಕೋರ್ಟ್ನಲ್ಲಿ ಮಲ್ಯ ವಿರುದ್ಧ ಫ್ರಾಡ್ ಕೇಸನ್ನು ದಾಖಲಿಸಿದ್ವು. ಅವುಗಳ ಪ್ರಕಾರ ಈ ಮಲ್ಯ ಎಂಬ ವ್ಯಕ್ತಿ ತಮ್ಮ ಬಳಿ ಇದುವರೆಗೂ 6,000 ಕೋಟಿಗೂ ಹೆಚ್ಚಿನ ಮೊತ್ತವನ್ನು ಸಾಲವನ್ನು ಪಡೆದಿದ್ದು ಅದೀಗ ಬಡ್ಡಿ ಸೇರಿ 9,000 ಕೋಟಿಯಷ್ಟಾಗಿದೆ. ಇದುವರೆಗೂ ಇದರಲ್ಲಿ ಒಂದು ನಯಾ ಪೈಸೆಯಷ್ಟು ಕೂಡ ಇವರು ನಮಗೆ ವಾಪಸ್ ಕೊಟ್ಟಿಲ್ಲ. ಎಷ್ಟೇ ನೋಟಿಸ್ ಕೊಟ್ಟರು ಕೂಡ ಇವರಿಂದ ಸೂಕ್ತ ರೆಸ್ಪಾನ್ಸ್ ನಮಗೆ ಸಿಕ್ಕಿಲ್ಲ. ಆದ್ದರಿಂದ ಇವರನ್ನು ಈ ಕೂಡಲೇ ಬಂಧಿಸಿ ನಮ್ಮ ಹಣವನ್ನು ನಮಗೆ ವಾಪಸ್ ಕೊಡಿ ಅಂತ ಅವು ಉಚ್ಚ ನ್ಯಾಯಾಲಯದಲ್ಲಿ ಬೇಡ್ಕೊಂಡ್ವು. ಇವರ ದಾವೆಯನ್ನು ಅಂಗೀಕರಿಸಿದಂಥ ಹೈಕೋರ್ಟ್ ಕೂಡಲೇ ಮಲ್ಯರನ್ನು ಬಂಧಿಸುವಂತೆ ಪೊಲೀಸ್ಗೆ ಫುಲ್ ರೈಟ್ಸನ್ನು ಕೊಡ್ತು. ಇದೇ ಸಮಯಕ್ಕೆ ಸರಿಯಾಗಿ ಮಲ್ಯ ಯಾರಿಗೂ ಕೂಡ ತಿಳಿಸದೆ ಭಾರತದಿಂದ ಲಂಡನ್ಗೆ ಗುಟ್ಟಾಗಿ ಹಾರಿದ್ರು. ವೀಕ್ಷಕರೇ, ಇದೆಲ್ಲ ನಡೆದು ಇದೀಗ 6-7 ವರ್ಷಗಳೇ ಕಳೆದಿದ್ರೂ ಕೂಡ ಇವತ್ತಿಗೂ ಕೂಡ ಭಾರತ ಸರ್ಕಾರ ಮಲ್ಯರನ್ನು ಬಂಧಿಸಿಲ್ಲ. ವೀಕ್ಷಕರೇ, ಈ ವಿಜಯ್ ಮಲ್ಯ ಯಾರಿಗೂ ಕಾಣಿಸ್ತೇ ಈ ರೀತಿ ಅಡಗಿಕೊಳ್ತಿರೋದು ಯಾಕೆ? ಇವರನ್ನು ಯಾಕೆ ಭಾರತ ಸರ್ಕಾರ ಇನ್ನೂ ಹಿಡಿಯಲಾಗ್ತಿಲ್ಲ? ಲಂಡನ್ ಯಾಕೆ ಇವರಿಗೆ ಆಶ್ರಯವನ್ನು ಕೊಟ್ಟು ಕಾಪಾಡ್ತಿದೆ? ಈ ವಿಜಯ್ ಮಲ್ಯ ಅವರು ಇಷ್ಟೊಂದು ಹಣವನ್ನು ಯಾಕಾಗಿ ಸಾಲ ಪಡೆದರು? ಪಡೆದ ನಂತರ ಅದನ್ನು ಯಾಕೆ ಹಿಂದಿರುಗಿಸಲಿಲ್ಲ? ಅಷ್ಟು ಲಾಭದಲ್ಲಿದ್ದಂಥ ಅವರ ಬಿಸ್ನೆಸ್ ಏಕಾಏಕಿ ಕುಸಿತವನ್ನು ಕಾಣೋದಕ್ಕೆ ಕಾರಣ ಏನು ಎಂಬ ಪ್ರಶ್ನೆಗಳು ಹಲವರಲ್ಲಿವೆ. ಮಲ್ಯರವರ ವೈಯಕ್ತಿಕ ಬದುಕು ಹಾಗೂ ಅವರ ಜೀವನದ ಆರಂಭಿಕ ಹಿನ್ನೆಲೆ ಬಗ್ಗೆ ಹೇಳುವುದಾದರೆ, ಇವರು ಮೂಲತಃ ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1955 ಡಿಸೆಂಬರ್ 18 ಜನಿಸ್ತಾರೆ. ಇವರ ತಂದೆಯವರ ಹೆಸರು ವಿಠಲ್ ಮಲ್ಯ. ಇವರು ಕೂಡ ಒಬ್ಬ ಉದ್ಯಮಿಯಾಗಿದ್ದರು ಹಾಗೂ ಯುನಿಟೆಡ್ ಬ್ರವರೀಸ್ ಎಂಬ ಸಂಸ್ಥೆಯ ಚೇರ್ಮನ್ ಕೂಡ ಆಗಿದ್ದರು. ಇನ್ನು ಇವರ ತಾಯಿ ಹೆಸರು ಲಲಿತಾ ರಾಮಯ್ಯ. ಮಲ್ಯರಿಗೆ 27 ವರ್ಷ ಇದ್ದಾಗ ಇವರ ತಂದೆ ವಿಠಲ್ ಮಲ್ಯ ತೀರ್ಕೊಂಡ್ರು. ಆಗ ಯುನೈಟೆಡ್ ಬ್ರೇವರೀಸ್ ಸಂಸ್ಥೆ ಹೊಸ ಚೇರ್ಮನ್ ಆಗಿ ಮಲ್ಯ ಸ್ಥಾನವನ್ನು ಅಲಂಕರಿಸಿದ್ರು. ಮುಂದೆ ತಮ್ಮ 31ನೇ ವಯಸ್ಸಿನಲ್ಲಿ ಅವರು ಸಮೀರ ಶರ್ಮಾ ಎಂಬುವರನ್ನು ಪ್ರೀತಿಸಿ ಮದುವೆಯಾದರು. ಇವರು ಆಗಿನ ಏರ್ ಇಂಡಿಯಾದಲ್ಲಿ ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ತಿದ್ರು. ಇವರಿಗೆ ಸಿದ್ಧಾರ್ಥ ಮಲ್ಯ ಎಂಬ ಮಗ ಕೂಡ ಇದ್ದಾರೆ. ಆದರೆ ಇವರು ಮದುವೆಯಾದ 2 ವರ್ಷಗಳಲ್ಲಿ ವಿಜಯ್ ಮಲ್ಯ ಹಾಗೂ ಸಮೀರ ಶರ್ಮಾ ಆಂತರಿಕ ಕಾರಣಗಳಿಂದ ವಿಚ್ಛೇದನ ಪಡೆದು ದೂರಾದರು. ಇದಾಗಿ 1993 ವಿಜಯ್ ಮಲ್ಯ ತಮ್ಮ ಬಾಲ್ಯ ಸ್ನೇಹಿತೆಯಾದ ರೇಖಾ ಎಂಬುವರನ್ನ 2ನೇ ಮದುವೆಯಾದರು. ಇವರಿಗೆ ಈಕೆಯಿಂದ 2 ಹೆಣ್ಮಕ್ಕಳು ಜನಿಸ್ತಾರೆ. ಇದಲ್ಲದೆ ಮಲ್ಯರವರ ವ್ಯಕ್ತಿತ್ವ ಹಾಗೂ ಸ್ವಭಾವದ ಬಗ್ಗೆ ಹೇಳುವುದಾದರೆ, ವಿಜಯ್ ಮಲ್ಯ ಕೇವಲ ಐಷಾರಾಮಿ ವ್ಯಕ್ತಿ ಮಾತ್ರವಲ್ಲದೆ ಅವರೊಬ್ಬ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವ್ಯಕ್ತಿ ಕೂಡ ಹೌದು. ಅವರು ಪ್ರತಿದಿನವೂ ಕೂಡ ಬೆಳಗ್ಗೆ ತಪ್ಪದೆ ದೇವರ ಪೂಜೆಯನ್ನು ಮಾಡ್ತಿದ್ರು. ಅದಲ್ಲದೆ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಕೂಡ ಧರಿಸ್ತಿದ್ರು. ನಂತರ ಇವರು UBA ಚೇರ್ಮನ್ ಆಗಿರುವುದರ ಜೊತೆಗೆ ತಮ್ಮದೇ ಆದಂತಹ ಕಿಂಗ್ಫಿಷರ್ ಏರ್ಲೈನ್ಸ್ ಸಂಸ್ಥೆಯನ್ನು ತೆರೆದರು. ಹಾಗೂ ಇದೇ ರೀತಿ ಲಿಕ್ಕರ್, ಏರ್ಲೈನ್ಸ್, ರಿಯಲ್ ಎಸ್ಟೇಟ್ ಮುಂತಾದ ವಿವಿಧ ಉದ್ಯಮದ ಶಾಖೆಗಳನ್ನು ಕೂಡ ಅಭಿವೃದ್ಧಿಯನ್ನು ಪಡಿಸಿದ್ರು. ಇವರ ಆದಾಯದ ಗಳಿಕೆ 15 ವರ್ಷಗಳಲ್ಲಿ ಸುಮಾರು 64%ರಷ್ಟು ಏರಿಕೆಯನ್ನು ಕಂಡಿತು. ಇಸ್ವಿ 1998-99 ನಡುವೆ ಅವರ ವಾರ್ಷಿಕ ಟರ್ನ್ಓವರ್ ಸುಮಾರು 1 ಬಿಲಿಯನ್ ಅನ್ನ ದಾಟಿತ್ತು. ಮುಂದೆ ಅವರು ಯಶಸ್ವಿಯಾಗಿ ರಾಜಕೀಯಕ್ಕೂ ಕೂಡ ಇಳಿದರು. ಹೀಗಿರುವಾಗಲೇ ಅವರು 2005 ಒಂದು ತಪ್ಪು ನಿರ್ಧಾರವನ್ನು ಕೈಗೊಂಡಿದ್ರು. ಅವರು ಈ ಸಮಯದಲ್ಲಿ ವಿಪರೀತ ಲಾಭದಲ್ಲಿದ್ದರು. ಈ ಹೆಚ್ಚುವರಿ ಲಾಭದ ಹಣವನ್ನು ಹೂಡಿಕೆಯನ್ನು ಮಾಡಿ ಏವಿಯೇಷನ್ ಇಂಡಸ್ಟ್ರಿಗೆ ಪ್ರವೇಶ ಮಾಡೋದಕ್ಕೆ ಅವರು ತೀರ್ಮಾನಿಸಿದ್ರು. ಕಿಂಗ್ ಫಿಷರ್ ಎಂಬ ಏರ್ಲೈನ್ ಸಂಸ್ಥೆಯನ್ನು ಸ್ಥಾಪಿಸಿ ಮೊದಲು 4 ವಿಮಾನಗಳನ್ನ ಖರೀದಿ ಮಾಡಿ ದೆಹಲಿಯಿಂದ ಮುಂಬೈಗೆ ನೇಮಿಸಿದ್ರು. ಇದಾಗಿ ಮುಂದೆ ಇನ್ನಷ್ಟು ವಿಮಾನಗಳನ್ನ ಖರೀದಿ ಮಾಡಿ ಈ ಬಿಸ್ನೆಸ್ ಅನ್ನ ವಿಸ್ತರಿಸಿದ್ರು. ಇವರ ಕಿಂಗ್ ಫಿಷರ್ನ ಏರ್ಲೈನ್ ಸೇವೆಗೆ ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಹಾಗೂ ಹೆಸರು ಸಿಕ್ತು. ಆ ಸಮಯದಲ್ಲಿ ಭಾರತದಲ್ಲಿ ಎಲ್ಲೂ ಕೂಡ ಇತರೆ ಖಾಸಗಿ ಕಮರ್ಷಿಯಲ್ ಏರ್ಲೈನ್ಸ್ ಇಷ್ಟು ಸೇವೆಯನ್ನ ಕೊಡ್ತಿರಲಿಲ್ಲ. ಕಿಂಗ್ ಫಿಷರ್ ಏರ್ಲೈನ್ಸ್ ಅತ್ಯಂತ ಕಡಿಮೆ ದರದಲ್ಲಿಯೇ ಪ್ರಯಾಣಿಕರಿಗೆ ಉನ್ನತ ಗುಣಮಟ್ಟದ ಹಾಗೂ ಲಕ್ಸುರಿಯಸ್ ಸೇವೆಯನ್ನು ಕೊಡ್ತಿತ್ತು. ಆದರೂ ಕೂಡ ಕಿಂಗ್ ಫಿಷರ್ ಏರ್ಲೈನ್ಸ್ ಪ್ರತಿ ವರ್ಷವೂ ಕೂಡ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇತ್ತು. 2006 ಅದರ ನಷ್ಟದ ಪ್ರಮಾಣ 341 ಕೋಟಿ. ನಂತರ 2007 ಅದು 706 ಕೋಟಿ ನಷ್ಟವನ್ನು ಅನುಭವಿಸ್ತು. ಹಾಗೂ 2008 213 ಕೋಟಿ ನಷ್ಟವನ್ನು ಎದುರಿಸ್ತು. ಆ ವರ್ಷ ಉಂಟಾಗಿದ್ದಂಥ ಮಹಾ ಆರ್ಥಿಕ ಕುಸಿತದಿಂದಾಗಿ ಕೇವಲ ಕಿಂಗ್ ಫಿಷರ್ ಮಾತ್ರವಲ್ಲದೆ ಎಲ್ಲ ಬಗೆಯ ಏವಿಯೇಷನ್ ಸೆಕ್ಟರ್ಗಳು ಕೂಡ ಲಾಸ್ನಲ್ಲಿ ಮುನ್ನಡೀತಾ ಇದ್ವು. ಮಲ್ಯ ಈ ಬಗೆಯ ನಷ್ಟದೊಂದಿಗೆ ಪ್ರತಿ ವರ್ಷ ತಮ್ಮ ಏರ್ಲೈನ್ ಸೇವೆಯನ್ನು ಮುಂದುವರೆಸಿದ್ರು. ಹಾಗೂ ಅವರು ಈ ಒಂದು ಸಮಯದಲ್ಲಿ ಇನ್ನೊಂದು ತಪ್ಪು ನಿರ್ಧಾರವನ್ನು ಮಾಡಿದ್ರು. ಅವರು ಆಗ ನಷ್ಟದಲ್ಲಿದ್ದ ಏರ್ ಡೆಕನ್ ಎಂಬ ಸಂಸ್ಥೆಯನ್ನು ಕೂಡ ಖರೀದಿ ಮಾಡಿ ತಮ್ಮ ಸಂಸ್ಥೆಗೆ ವಿಲೀನಗೊಳಿಸಿದ್ರು. ಇದರಿಂದ ಅವರ ವಿಮಾನಗಳ ಸಂಖ್ಯೆ ಜೊತೆ ಅವರ ನಷ್ಟದ ಪ್ರಮಾಣ ಕೂಡ ಏರಿಕೆಯನ್ನು ಕಾಣ್ತು. ಈ ನಷ್ಟ ಎಷ್ಟು ವಿಪರೀತ ಮಟ್ಟದಲ್ಲಿ ಏರಿಕೆ ಆಯಿತು ಅಂದರೆ, ಕನಿಷ್ಠ ಮಲ್ಯ ಅವರು ತಮ್ಮ ಏರ್ಲೈನ್ ಸಿಬ್ಬಂದಿಗೆ ಸಂಬಳವನ್ನು ಕೊಡೋದಕ್ಕೂ ಕಷ್ಟವಾಯಿತು. ಈ ನಷ್ಟದ ಬಾಪ್ತನ ತೀರಿಸಲು ಅವರು
ತಮ್ಮ ಏರ್ಲೈನ್ ಸಂಸ್ಥೆಯನ್ನೇ ಸೆಕ್ಯೂರಿಟಿಯಾಗಿ ಅಡ ಇಟ್ಟು SBI ಸೇರಿದಂತೆ ಮುಂತಾದ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದುಕೊಂಡ್ರು. ಈ ರೀತಿ ಸಾಲವನ್ನು ಪಡೆದರೂ ಕೂಡ ಅವರ ನಷ್ಟವೇನು ಕಡಿಮೆ ಆಗಲಿಲ್ಲ. 2009 ಸುಮಾರು 1371 ಕೋಟಿ ರೂಪಾಯಿ, 2010 1290 ಕೋಟಿ ರೂಪಾಯಿ, 2011 ಅದು 1236 ಕೋಟಿ ರೂಪಾಯಿ ಈ ರೀತಿ ಏರ್ತನೆ ಹೋಯಿತು. ಒಂದೇ ಮಾತಲ್ಲಿ ಹೇಳುವುದಾದರೆ ಅವರು ಈ ಏರ್ಲೈನ್ ಸ್ಥಾಪನೆ ಮಾಡಿದಾಗಿಂದ ಕೊನೆಯವರೆಗೂ ಅದರಿಂದ 1 ರೂಪಾಯಿ ಲಾಭವನ್ನು ಕೂಡ ಅವರು ಕಂಡಿಲ್ಲ. 2012 ಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ಈ ಸಮಯದಲ್ಲಿ ಎಲ್ಲ ಕಡೆ ಕೂಡ ಕ್ರೂಡ್ ಆಯಿಲ್ನ ಬೆಲೆ ಗಗನಕ್ಕೆ ಏರಿ ಎಲ್ಲ ಏವಿಯೇಷನ್ ಸಂಸ್ಥೆಗಳು ಕೂಡ ವಿಪರೀತ ನಷ್ಟವನ್ನು ಅನುಭವಿಸ್ತು. ಮಲ್ಯ ಅವರು ಮೇಲಿಂದ ಮೇಲೆ ಸಾಲ ಮಾಡ್ತಾ ಹೋದರು. ಬ್ಯಾಂಕ್ಗಳು ಕೂಡ ಅವರಿಗೆ ಹಿಂದೂ ಮುಂದೆ ಆಲೋಚನೆ ಮಾಡದೆ ಸಾಲವನ್ನು ಕೊಡ್ತಾನೆ ಬಂದವು. ಅವ್ರಿಗೆ ಮುಂದೆ ಹಣವನ್ನು ಹೂಡಿಕೆ ಮಾಡುವಂಥ ಯಾವುದೇ ಇನ್ವೆಸ್ಟರ್ ಕೂಡ ಸಿಗಲಿಲ್ಲ. ಕೆಲಸಗಾರರಿಗೆ ವೇತನ ಕೊಡದೆ ಬ್ಯಾಂಕುಗಳಿಗೆ ಬಡ್ಡಿಯನ್ನು ಕೂಡ ಕಟ್ಟದೆ ವಿಪರೀತ ನಷ್ಟದಲ್ಲಿ ಅವರು ಸಂಸ್ಥೆಯನ್ನು ಮುನ್ನಡೆಸಿದರು. ಕೆಲಸವನ್ನು ಮಾಡಿಯೂ ಕೂಡ ಸಂಬಳವನ್ನು ಪಡೆಯಲಾಗದೆ ಇದರ ಕೆಲಸಗಾರರು ಸಾರ್ವಜನಿಕವಾಗಿ ಮಲ್ಯರ ವಿರುದ್ಧ ಪ್ರತಿಭಟನೆಗೆ ಇಳಿದರು. ಆಗ ಮಲ್ಯ ಅವರನ್ನೆಲ್ಲ ಸಂತೈಸಿ ಅವರ ಸಂಬಳದ ಹಣವನ್ನು ಅವರಿಗೆ ಕೊಡೋದಾಗಿ ಹೇಳಿ ಮತ್ತೆ ಅವರನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ರು. ಹೇಗಾದರೂ ಮಾಡಿ ಏರ್ಲೈನ್ಸನ್ನು ಸ್ಥಿರವಾಗಿ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಅವರು ತಮ್ಮ UB ಸಂಸ್ಥೆಯ ಒಂದಷ್ಟು ಷೇರುಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಏರ್ಲೈನ್ಸ್ಗೆ ಇನ್ವೆಸ್ಟ್ ಮಾಡಿದ್ರು. ಆದರೆ ಬೇರೆ ಯಾವ ಇನ್ವೆಸ್ಟರ್ಗಳು ಸಿಗದೆ ಅವರು ಹಾಕಿದ ಹಣ ಸಾಕಾಗಲಿಲ್ಲ. ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆಗಳನ್ನ ಕಡಿಮೆ ಮಾಡುವಂತೆ ಅವರು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದರು. ಆದರೆ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ತನ್ನ ಸಂಸ್ಥೆ ಹಾಗೂ ಅದರ ಉದ್ಯೋಗಿಗಳು ತೀವ್ರ ಸಂಕಷ್ಟದಲ್ಲಿದ್ದಾರೆ, ನಮಗೆ ಸಹಾಯ ಮಾಡಿ ಅಂತ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರೂ ಕೂಡ ಅದು ಯಾವ ಪ್ರಯೋಜನಕ್ಕೆ ಬರಲಿಲ್ಲ. ಇತ್ತ ಇವರು ಪಡೆದಂತಹ ಸಾಲದ ಬಾಬ್ತು ಮಿತಿ ಮೀರಿದೆ ಅಂತ SBI ಸೇರಿ ಮುಂತಾದ ಬ್ಯಾಂಕ್ಗಳು ಅವರಿಗೆ ಸಾಲ ಕೊಡೋದನ್ನು ಕೂಡ ನಿಲ್ಲಿಸಿದ್ವು. ಸಾಲದಕ್ಕೆ ವಿಮಾನ ನಿಲ್ದಾಣಗಳಿಗೆ ಇವರು ಸರಿಯಾಗಿ ಬಾಡಿಗೆಯನ್ನು ಕೂಡ ಕಟ್ಟದ ಕಾರಣ ಸರ್ಕಾರ ಇವರ ಏವಿಯೇಷನ್ ರನ್ ಮಾಡುವಂತಹ ಲೈಸೆನ್ಸ್ ಕೂಡ ರದ್ದು ಮಾಡುತ್ತೆ. ಇದರಿಂದಾಗಿ ಇವರ ಫ್ಲೈಟ್ಗಳು ಸ್ಥಗಿತಗೊಂಡ್ವು. ಒಂದ್ಕಡೆ ಇವರು ಯಾವುದೇ ಬಂಡವಾಳ ಹೂಡಿಕೆದಾರರು ಸಿಗದೆ ಪರದಾಡಿದ್ರೆ ಇತ್ತ ಕಡೆ ನೌಕರರಿಗೆ ಸಂಬಳವನ್ನು ಕೂಡ ಕೊಡಲಾಗಲಿಲ್ಲ. ಈ ಒಂದು ಸಮಯದಲ್ಲಿ ಇವರ ಸಹಾಯಕ್ಕೆ ಯಾರೂ ಕೂಡ ಬರಲಿಲ್ಲ. ಇನ್ನು ಬ್ಯಾಂಕ್ನ ಸಾಲದ ಹೊರೆ ಎಲ್ಲ ಸೇರಿ 6900 ಕೋಟಿಗೂ ಅಧಿಕವಾಗಿತ್ತು. ಬ್ಯಾಂಕುಗಳಾಗಲಿ ಅಥವಾ ಸರ್ಕಾರವಾಗಲಿ ಇವರ ನೆರವಿಗೆ ಸಿಗಲಿಲ್ಲ. ಇದೆಲ್ಲದರಿಂದ 2014 ಇವರ ಕಿಂಗ್ ಫಿಷರ್ ಏರ್ಲೈನ್ಸ್ ನಿಂತು ಹೋಯಿತು. 2014 ಬಿಲಿಯನೇರ್ ಆಗಿದ್ದಂಥ ಮಲ್ಯ ಈ ವರ್ಷ ಸೀದಾ ಮಿಲಿಯನೇರ್ ಕ್ರಮಕ್ಕೆ ಕುಸಿದ್ರು. ಇದೆಲ್ಲ ಅವರು ಏರ್ಲೈನ್ ಸ್ಥಾಪಿಸಿ ಅದರಿಂದ ಪಡೆದಂತಹ ನಷ್ಟದಿಂದನೇ ಸಂಭವಿಸಿದ್ದು. ಈ ಬ್ಯಾಂಕುಗಳು ಇವರು ತಮ್ಮಿಂದ ಪಡೆದಂತಹ ಸಾಲವನ್ನ ತೀರಿಸಬಹುದು ಅಂತ 2016 ಕಾದರು. ಆದರೆ ಮಲ್ಯರಿಂದ ಯಾವುದೇ ಸಾಲದ ಮರುಪಾವತಿ ಆಗಲಿಲ್ಲ. ಅದು ಅಸಲು ಬಡ್ಡಿಯೆಲ್ಲ ಸೇರಿ 2016 ವೇಳೆಗೆ 9000 ಕೋಟಿಯನ್ನ ತಲುಪಿತ್ತು. ಯಾವಾಗ 2016 ಈ ಮಲ್ಯ ಇದ್ರ ಬಗ್ಗೆ ಯಾವುದೇ ಒಂದು ರೆಸ್ಪಾನ್ಸ್ ಅನ್ನ ಕೊಡಲಿಲ್ವೋ ಆಗ ಬ್ಯಾಂಕುಗಳು ಅವರ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ದಾವೆಯನ್ನು ಹೊಡೆದ್ವು. ಆಗ ಈ ಬಗ್ಗೆ ಕೋರ್ಟ್ನಿಂದ ಮಲ್ಯಗೆ ಈ ಕೂಡಲೇ ನೀವು ಹಣವನ್ನು ಪಾವತಿ ಮಾಡಬೇಕು ಅಂತ ಸಮನ್ಸ್ ಕೊಡ್ತು. ಆದರೆ ಈ ನೋಟಿಸ್ ಬರುವಂತ 6 ತಿಂಗಳು ಮುನ್ನವೇ ಮಲ್ಯ ಸೈಲೆಂಟ್ ಆಗಿ UKಗೆ ಹಾರಿದ್ರು. ಅವತ್ತಿಂದ ಇದುವರೆಗೂ ಕೂಡ ಅವರನ್ನ ಹೇಗಾದರೂ ಹಿಡಿದು ಹಣ ವಸೂಲಿ ಮಾಡುವಂತಹ ಪ್ರಯತ್ನದಲ್ಲಿ ನಮ್ಮ ಸರ್ಕಾರಗಳು ನಿರತವಾಗಿವೆ. ಆದರೆ ಈವರೆಗೂ ಕೂಡ ನಮ್ಮ ಸರ್ಕಾರದ ಕೈಗೆ ಅವರು ಸಿಕ್ಕಿಲ್ಲ. ವೀಕ್ಷಕರಿ, ರಿಂಕ್ಲೆಸ್, ಶೇವಿಂಗ್ ರ್ಯಾಶ್, ಏಜಿಂಗ್ ಸ್ಕಿನ್, ಸ್ಕಿನ್ ಬಂಪ್ಸ್, ಬ್ರೌನ್ ಸ್ಪಾಟ್, ಫೇಡ್ ಡಾರ್ಕ್ ಸ್ಪಾಟ್, ಮೊಡವೆ, ಇಷ್ಟೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದು ಇದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ನೀವು ಹುಡುಕ್ತಿದ್ದೀರಾ? ಹಾಗಾದ್ರೆ MV ಪ್ರೊ ಆಕ್ಟ್ ವತಿಯಿಂದ ಫೇಸ್ ವಾಶ್, ರೇಡಿಯನ್ಸ್ ಸೆರಮ್, ವಿಟಮಿನ್ ಸಿ ಸೆರಮ್ ಇವುಗಳನ್ನ ಬಳಸಿ ನಿಮ್ಮ ಚರ್ಮ ಕಾಂತಿಯುಕ್ತವಾಗಿ ನಿಮ್ಮ ಎಲ್ಲ ಸ್ಕಿನ್ ಸಮಸ್ಯೆಗಳು ಕೂಡ ನಿವಾರಿಸುತ್ತೆ. ಇದನ್ನ ಬಳಸಿದ 3 ದಿನದಿಂದ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ಹಾಗೂ ಇದನ್ನ ಪುರುಷರು ಮತ್ತು ಮಹಿಳೆಯರು ಕೂಡ ಯೂಸ್ ಮಾಡಬಹುದು. ಹಾಗೂ ಇದರ ರಿಸಲ್ಟ್ ನೋಡಿ ನೀವೇ ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡ್ತೀರಿ. ಇವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ. ಅವರೇನು ಅವತ್ತಿಂದ ಇವತ್ತಿನವರೆಗೂ ತಮ್ಮ ಮೇಲಿರುವಂತಹ ಎಲ್ಲಾ ಕೇಸ್ಗಳನ್ನು ಕೂಡ UKಯಲ್ಲಿ ಇದ್ಕೊಂಡೇ ಫೇಸ್ ಮಾಡ್ತಿದ್ದಾರೆ. ಅವ್ರು ಹೇಳೋದು ಏನಂದ್ರೆ, ತಾನು ಕಳೆದ 30 ವರ್ಷಗಳಿಂದಲೂ ಕೂಡ ಭಾರತದಲ್ಲಿ ಲಿಕ್ಕರ್ ಬಿಸ್ನೆಸ್ ರನ್ ಮಾಡ್ತಿದ್ದೇನೆ. ನಮ್ಮ ಲಿಕ್ಕರ್ ಬ್ರಾಂಡ್ ದೇಶದ ಟಾಪ್ ಬ್ರಾಂಡ್ ಆಗಿ ಗುರುತಿಸಿಕೊಂಡು ಬರುವಂತೆ ನಾನು ನೋಡಿಕೊಂಡೆ. ಈ ಸಮಯದಲ್ಲಿ ಭಾರತ ಸರ್ಕಾರಕ್ಕೆ ನಾನು ಎಷ್ಟೋ ಕೋಟಿಗಟ್ಟಲೆ ತೆರಿಗೆಯನ್ನು ಧಾರಾಳವಾಗಿ ಕಟ್ಟಿದ್ದೇನೆ. ನನ್ನ ಏರ್ಲೈನ್ಸ್ನಿಂದನೂ ಕೂಡ ಸರ್ಕಾರಕ್ಕೆ ಸಾಕಷ್ಟು ತೆರಿಗೆ ಪಾವತಿಯಾಗಿದೆ. ಆದರೆ ಕಾರಣಾಂತರಗಳಿಂದ ನಾನು ಏರ್ಲೈನ್ಸನ್ನು ಮುಚ್ಚಬೇಕಾಗಿ ಬಂತು. ಈ ಸಮಯಗಳಲ್ಲಿ ನನ್ನಿಂದ ಹಾಗೂ ನನ್ನ ಸಂಸ್ಥೆಗಳಿಂದ ಸಾಕಷ್ಟು ತೆರಿಗೆಯನ್ನು ಪಡೆದಂಥ ಸರ್ಕಾರ ನನ್ನ ನೆರವಿಗೆ ಬರಲಿಲ್ಲ. ನಾನು ಅದನ್ನು ಪರಿಪರಿಯಾಗಿ ಬೇಡಿಕೊಂಡ್ರೂ ಕೂಡ ಅದು ಸಹಕರಿಸಲಿಲ್ಲ. ಭಾರತದಲ್ಲಿ ಇದುವರೆಗೂ ನಂತರನೇ ಎಷ್ಟೋ ಸಂಸ್ಥೆಗಳು ತಲೆ ಎತ್ತಿ ಲಾಭವನ್ನು ಪಡೆದು ನಂತರ ನಷ್ಟದ ಹೊಡೆತಕ್ಕೆ ಸಿಲುಕಿ ಅವರು ಮಾಡಿಕೊಂಡಂಥ ಸಾಲದಲ್ಲಿ ಅರ್ಧದಷ್ಟು ಸೆಟಲ್ಮೆಂಟ್ ಮಾಡಿಕೊಂಡು ಸಮಸ್ಯೆಯನ್ನು ನೀಗಿಸಿಕೊಂಡಿವೆ. ಅದೇ ರೀತಿ ಈಗ ನಾನು ಕೂಡ ಬ್ಯಾಂಕ್ಗಳಿಂದ ಪಡೆದಂತಹ ಸಾಲವನ್ನು ತೀರಿಸ್ತೀನಿ. ಆದರೆ ಬಡ್ಡಿಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈಗ ಸರ್ಕಾರ ನನ್ನ ಪರ ನಿಂತು ಈ ಬಡ್ಡಿಯನ್ನು ತಾನೇ ಪರಿಹರಿಸಿಕೊಳ್ಬೇಕು. ಇದಕ್ಕೆ ಸರ್ಕಾರ ಒಪ್ಪಿದ್ರೆ ಮಾತ್ರ ನಾನು ಅಸಲನ್ನು ಸಂಪೂರ್ಣ ಕಟ್ಟೋದಕ್ಕೆ ಸಿದ್ಧ. ಆದರೆ ಬಡ್ಡಿಯನ್ನು ಮಾತ್ರ ನಾನು ಯಾವ ಕಾರಣಕ್ಕೂ ಕಟ್ಟೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು.
ಅದೇ ರೀತಿ ತನ್ನ ನೌಕರರಿಗೆ ಕೊಡಬೇಕಾದಂತಹ ವೇತನವನ್ನು ಕೂಡ ಅವರಿಗೆ ಕೊಡ್ತೀನಿ. ಆದರೆ ನನಗೆ ಭಾರತದ ಕೋರ್ಟ್ಗಳಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಒಂದು ಕೇಸ್ ಸೆಟಲ್ ಆಗೋದಿಕ್ಕೆ 16 ವರ್ಷಗಳೇ ಬೇಕಾಗುತ್ತೆ. ಹೀಗಾಗಿ ನಾನು ಭಾರತಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅವರು ಈಗ ತಾವು ಪಡೆದಂತ ಅಸಲನ್ನ ಕಟ್ಟೋದಿಕ್ಕೆ ರೆಡಿ ಇದ್ದಾರೆ. ಆದರೆ ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ಗಳು ಯಾವು ಕೂಡ ಅವರಿಂದ ಕೇವಲ ಅಸಲನ್ನ ಮಾತ್ರ ಪಡೆಯೋದಿಕ್ಕೆ ತಯಾರಿಲ್ಲ. ಹಲವು ಮೂಲಗಳಿಂದ ಇವತ್ತಿಗೂ ಕೂಡ ಇವರ ಒಟ್ಟಾರೆ ಆಸ್ತಿಯ ಮೊತ್ತ 15,000 ಕೋಟಿಗೂ ಅಧಿಕ ಅಂತ ಹೇಳಲಾಗುತ್ತೆ. ಇವರ ಆಸ್ತಿಯನ್ನು ಆಕ್ಷನ್ಗೆ ತಂದು ತಮ್ಮ ಸಾಲವನ್ನು ತಾವು ಪಡೆಯಬಹುದು ಎಂಬುದು ಬ್ಯಾಂಕ್ನವರ ವಾದ. ಆದರೆ ಮಲ್ಯಾರವರ ಬಹುಪಾಲು ಆಸ್ತಿ ಭಾರತದಲ್ಲಿ ಇಲ್ಲ, ಅದು ಯುಕೆಯಲ್ಲಿದೆ. ಈ ಪಟ್ಟಿಯನ್ನು ನೋಡಿದರೆ ಇಲ್ಲಿ ಕೇವಲ ಮಲ್ಯಾರವರದು ಮಾತ್ರವಲ್ಲದೆ ಈ ಬ್ಯಾಂಕ್ನವರದ್ದು ಕೂಡ ತಪ್ಪಿದೆ ಅಂತ ಹೇಳಬಹುದು. ಕಾರಣ, ಜನಸಾಮಾನ್ಯರಿಗೆ 1 ಲಕ್ಷ ರೂಪಾಯಿ ಸಾಲ ಕೊಡೋದಕ್ಕೆ ಸಾಕಷ್ಟು ರೂಲ್ಸ್ ಹಾಕುವಂತ ಇವು ಮಲ್ಯಾ ಥರದವರಿಗೆ ಯಾವುದೇ ಘನ ಆಧಾರ ಇಲ್ಲದೆ ಇಷ್ಟೆಲ್ಲ ಹಣವನ್ನ ಸುರಿದು ಹೇಗೆ ಸಾಲ ಕೊಟ್ರು? ಇನ್ನು ಮಲ್ಯ ಇಷ್ಟೆಲ್ಲ ಮಾಡಿ ಸದ್ದಿಲ್ಲದೆ ಬ್ರಿಟನ್ಗೆ ಹಾರದ್ರು. ಇವರ ಆಸ್ತಿಯನ್ನೆಲ್ಲ ಅಲ್ಲಿ ಮುಟ್ಕೋಲು ಹಾಕಿ ಇವರನ್ನ ಭಾರತಕ್ಕೆ ಒಪ್ಪಿಸಿ ತರೋದಕ್ಕೆ ಬ್ರಿಟನ್ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಅಂತ ಭಾರತೀಯ ವಿದೇಶಾಂಗ ಇಲಾಖೆ ಬಹಳ ಹಿಂದೆನೆ ಹೇಳಿತ್ತಾದ್ರೂ ಈ ಹೇಳಿಕೆಯಂತೆ ಯಾವ ಪ್ರಯತ್ನ ಕೂಡ ನಡೆದಿಲ್ಲ. ಆದರೆ ಮಲ್ಯಾರವರನ್ನ ಹಿಡಿದು ತರುವಂತ ಪ್ರಯತ್ನದಲ್ಲಿ ಇರುವಾಗಲೇ ಬ್ರಿಟಿಷ್ ಹೈಕಮಿಷನ್ ತಮ್ಮಲ್ಲಿರುವ ವಿಶೇಷ ತರದ ರೂಲ್ಸ್ ಹಾಗೂ ಕಾನೂನಿನಿಂದಾಗಿ ಮಲ್ಯಾರವರನ್ನ ತಾವು ಭಾರತಕ್ಕೆ ಒಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ವೀಕ್ಷಕರೇ, ಮಲ್ಯಾರವರು ಇಲ್ಲಿಗೆ ಬರಬೇಕು ಅಂದರೆ ಬ್ರಿಟನ್ ತನ್ನ ಕಾನೂನನ್ನು ಬದಲಿಸಬೇಕು, ಇಲ್ಲವೇ ಸಡಿಲ ಮಾಡಬೇಕು. ಅಲ್ಲಿವರೆಗೂ ಮಲ್ಯಾರವರು ಭಾರತಕ್ಕೆ ಬರೋದು ಸಂದೇಹ. ಇನ್ನು ಮಲ್ಯಾರವ್ರ ಬಗ್ಗೆ ನಿಮ್ಮ ವಾದ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.